ಸ್ನೇಹಿತರೆ, ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನ ತಡ ಮಾಡದೆ ಶುರು ಮಾಡೋಣ. ಕಳೆದ ಒಂದು ವಾರದಿಂದ ಕರಾವಳಿಯಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ, ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ. ಹಾಗೆಯೇ ಸ್ವಲ್ಪ ಆತಂಕ ಕೂಡ ಆಗ್ತಾ ಇದೆ. ಏನಕ್ಕೆ ಅಂದರೆ ಸ್ಟಾಪ್ ಆಗಿರೋ ಕೊಳೆ ರೋಗ ತಿರ್ಗಾ ಇನ್ನೇನಾದರೂ ಶುರುವಾಗುತ್ತೇನೋ ಅಂತ ಒಂದು ಭಯ ಕೂಡ ಕಾಡ್ತಾ ಇದೆ. ಏನಕ್ಕೆ ಅಂದರೆ ಎಡೆಬಿಡದೆ ಮಳೆ ಸುರಿದ್ರೆ ಸ್ಟಾಪ್ ಆಗಿರೋ ಕೊಳೆ ರೋಗ ತಿರ್ಗಾ ಸ್ಟಾರ್ಟ್ ಆಗೋ ಎಲ್ಲ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಇವಾಗಂತೂ ಬೆಳಗ್ಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ. ಇವತ್ತಿಗೆ 6 ದಿನ ಆಯಿತು ಚೆನ್ನಾಗಿ ಮಳೆ ಬರ್ತಾ ಇರೋದು. ಹಾಗೆಯೇ ಬನ್ನಿ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಹಾಗೆಯೇ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ನಿನ್ನೆ ಕೂಡ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದೆ, ಇವತ್ತು ಕೂಡ ಅದೇ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು. ಸೊ ಹಾಗೆಯೇ ಅದ್ರ ಜೊತೆ ಕೆಲವೊಂದು ಬೇರೆಲ್ಲ ಕೆಲಸಗಳಿದೆ, ಏನೇನು ಅಂತ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ತಗೊಂಬರ್ತೀನಿ. ಇವೆಲ್ಲ ಕಳೆದ 2 ದಿನದಲ್ಲಿ ಗ್ರಾಫ್ಟ್ ಮಾಡಿರೋ ಗಿಡಗಳು. ಹಿಪ್ಪಿಲಿ ಗಿಡಗಳಿಗೆ ಕಾಳು ಮೆಣಸನ್ನು ಗ್ರಾಫ್ಟ್ ಮಾಡಿರೋದು. ಹಾಗೆಯೇ ನೋಡಿ, ಇಲ್ಲಿ 2 ವಾರಗಳ ಮುಂಚೆ ಗ್ರಾಫ್ಟ್ ಮಾಡಿರೋದು. ಇವಾಗ ಪ್ಲಾಸ್ಟಿಕ್ ಕವರನ್ನು ತೆಗೆದುಬಿಟ್ಟು ಇವಾಗ ಚಿಗುರು ಕೊಡೋ ಸ್ಟೇಜಲ್ಲಿದೆ ಇವಾಗ ಸದ್ಯಕ್ಕೆ. ಏನೇ ಈ ಕಡೆ ಗಿಡಗಳು ಸ್ವಲ್ಪ ರೆಡಿ ಇದೆ, ನಾನು ಗ್ರಾಫ್ಟ್ ಮಾಡಬೇಕಿನ್ನ ಕಂಟಿನ್ಯೂಸ್ ಆಗಿ. ಹಾಗೆಯೇ ಇಲ್ಲಿ ಮನೆ ಪಕ್ಕದಲ್ಲಿ ಕಂಬಗಳಿಗೆ ನಾಟಿ ಮಾಡಿರೋ ಕಾಳು ಮೆಣಸಿನ ಬಳ್ಳಿಗಳನ್ನು ನಿಮಗೆ ಆಲ್ರೆಡಿ ತೋರಿಸಿದ್ದೆ. ಸೊ ಒಂದು ಬಳ್ಳಿಯನ್ನು ಬೇರೆ ಥರದಲ್ಲಿ ರಿಂಗ್ ಥರ ಅದನ್ನು ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಚಿಗುರುಗಳೋ ಥರ ಒಂದು ಟ್ರೈ ಮಾಡೋಣ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಅದರ ಅಪ್ಡೇಟ್ಸನ್ನು ಇವಾಗ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಕಂಬಕ್ಕೆ ಸುತ್ತಿರೋದು ಬಳ್ಳಿಯನ್ನು, ಕಾಳು ಮೆಣಸಿನ ಬಳ್ಳಿಯನ್ನು. ಆಮೇಲೆ ಅದರ ಚಿಗುರನ್ನು ಹಾಗೆಯೇ ಎಲೆಗಳನ್ನು ಕಟ್ ಮಾಡಿ ತೆಗೆದಿದ್ದೆ, ಯಾವ ಥರ ಚಿಗುರು ಕೊಡುತ್ತೆ ಅಂತ ನೋಡೋದಕ್ಕೆ. ಅಂದರೆ ಪ್ರತಿಯೊಂದು ಗಂಟಲ್ಲೂ ಕೂಡ ಚಿಗುರುಗಳು ಬರುತ್ತೆ ಅನ್ನೋ ಅಂತ ಟ್ರೈ ಮಾಡೋದಕ್ಕೆ. ಬಟ್ ಜಾಸ್ತಿಯಾಗಿ ಏನು ಬಂದಿಲ್ಲ, 1-2 ಕರೆಕ್ಟಾಗಿ ಬಂದಿದೆ. ನೋಡಿ, ಇದು ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ಹಾಗೆಯೇ ಇನ್ನೊಂದು ಚಿಗುರೋ ಸ್ಟೇಜಲ್ಲಿದೆ, ಹಾಗೆಯೇ ಇನ್ನೊಂದು ಆಲ್ರೆಡಿ ಚಿಗುರ್ಕೊಂಡಿದೆ, ಇಲ್ಲೊಂದಿದೆ. ಇರಲಿ, ಆಲ್ರೆಡಿ 2 ಬಳ್ಳಿಯನ್ನು ನಾಟಿ ಮಾಡಿರೋದು ಬುಡದಲ್ಲಿ. ಸೊ 2 ಬಳ್ಳಿಯಲ್ಲಿ ಒಟ್ಟು 5 ಚಿಗುರುಗಳು ಕಾಣಿಸ್ಕೊತಾ ಇದೆ ಇವಾಗ ಸದ್ಯಕ್ಕೆ. ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೆ 5 ಚಿಗುರ್ಕೊಂಡ್ರೆ ಅಷ್ಟೊಂದು ವರ್ತ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಉಳಿದಿರೋ ಬಳ್ಳಿಗಳಿಗೆ ಯಾವ ಥರ ಮಾಡಿದ್ದೀನಿ ಅಂದರೆ, ಸಿಂಪಲ್ಲಾಗಿ ಬೇರೆ ಬಳ್ಳಿಗಳಿಗೆಲ್ಲ ನಾವು ಮಾಡ್ತೀವಲ್ವ, ಚಿಗುರನ್ನು ಕಟ್ ಮಾಡಿ ತೆಗೆದಿರೋದು. ಆಮೇಲೆ ಕೆಳಗಡೆ 2 ಎಲೆಯನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ 100% ಆಗಿ 2 ಚಿಗುರುಗಳು ನೀಟಾಗಿ ಬರುತ್ತೆ. ಈ ಥರ ಮಾಡಿದ್ರೂ 2 ಚಿಗುರಂತ 100% ಬರುತ್ತೆ. ಸೊ ಈ ಥರ ಮಾಡಿದರೆ 1 ಬಳ್ಳಿಯಲ್ಲಿ 3 ಚಿಗುರುಗಳ ತನಕ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಇವಾಗ ಸದ್ಯಕ್ಕೆ ನೋಡೋ ಸಿಚುವೇಶನಲ್ಲಿ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬಟ್ ಆ ಥರ ಬಂದಿಲ್ಲ. ಹಾಗೆಯೇ ನೋಡಿ, ಇಲ್ಲಿ ಹಿಪ್ಪಿಲಿ ಗಿಡಗಳನ್ನು ಬ್ಯಾಚ್ ವೈಸ್ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಬೇರು ಬಂದಿಲ್ಲದೆ ಇರೋ ಗಿಡಗಳು, ಹಾಗೆಯೇ ಇನ್ನು ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಇರೋ ಗಿಡಗಳು, ಹಾಗೆಯೇ ಇಲ್ಲಿ ನೋಡಿ ಸತ್ತೋಗಿರೋ ಗಿಡಗಳು ಎಲ್ಲನೂ ಸಪ್ರೇಟ್ ಆಗಿದೆ ಇವಾಗ. ಹಾಗೆಯೇ ಗ್ರಾಫ್ಟ್ ಮಾಡಿ ಸೇಲ್ ಮಾಡಾದಮೇಲೆ ಕೆಲವೊಂದು ಗಿಡಗಳ ಡೆವಲಪ್ಮೆಂಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಇದು 1 ತಿಂಗಳ ನಂತರ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕೆಲವೊಂದು ಗಿಡಗಳು. ಇದನ್ನು ಚಿಗುರ್ಕೊತಾ ಇದೆ ಅಷ್ಟೇ, ಇದರಲ್ಲೂ ಅಷ್ಟೇ ಒಂದು 30% ಸತ್ತೋಗಿದೆ, ಅದನ್ನು ತಿರ್ಗಾ ರೀಪ್ಲಾಂಟ್ ಮಾಡಬೇಕಿನ್ನು. ಹಾಗೆಯೇ ಇದು ಸ್ವಲ್ಪ ಗಿಡಗಳು ರೆಡಿ ಇದೆ, ಬಟ್ ಇನ್ನು 1 ವೀಕ್ ಆದರೂ ಆಗಬೇಕು. ಹಾಗೆಯೇ ಇದರಲ್ಲೂ ಕೂಡ ಸ್ವಲ್ಪ ಬ್ಯಾಚಸ್ ಮಾಡಿದ್ದೀನಿ ಬೇರುಗಳು ಕಡಿಮೆ ಇರೋದನ್ನು. ಗ್ರಾಫ್ಟಿಂಗ್ ಅಷ್ಟೊಂದು ಈಸಿ ಅಲ್ಲ, ಏನಕ್ಕೆ ಅಂದರೆ ತುಂಬಾ ಕೆಲಸ ಇದೆ, ಅದ್ರ ಜೊತೆನೇ ಇರಬೇಕು, ಇಲ್ಲಾಂದರೆ ಯಾವುದೂ ಆಗಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ, ಆಮೇಲೆ ಸಿಗ್ತೀನಿ, ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ಹಾಗೆಯೇ ಒಂದು ಸ್ಪ್ರೇ ಗನ್ ಅನ್ನು ಆರ್ಡರ್ ಮಾಡಿದ್ದೆ, ಅದನ್ನು ಇವಾಗ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇದನ್ನು ಇನ್ನು ಕೆಲವು ದಿನಗಳಲ್ಲಿ ಯೂಸ್ ಮಾಡುವಾಗ ಇದರ ಡೆಮೋವನ್ನು ಕೂಡ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಮೆನ್ಷನ್ ಮಾಡ್ತೀನಿ. ಈ ಸ್ಪ್ರೇ ಗನ್ ಬೆಸ್ಟ್ ಪ್ರೈಸ್ಗೆ ಎಲ್ಲಿ ಸಿಗುತ್ತೆ ಅಂತ ತುಂಬ ದಿನಗಳಿಂದ ಹುಡುಕ್ತಾ ಇದ್ದೆ. ಆನ್ಲೈನಲ್ಲಿ 2500 ಎಲ್ಲ ಇತ್ತು, ಹಾಗೆಯೇ ಹೊರಗಡೆ ಶಾಪ್ಗಳಲ್ಲೆಲ್ಲ 2800 3000 ತನಕನೂ ಹೇಳಿದ್ರು. ಅಷ್ಟರಲ್ಲಿ ನನ್ನ ಫ್ರೆಂಡೊಬ್ಬರು ಮಹಾರಾಷ್ಟ್ರದ ಆಗ್ರೋ ಏಜೆನ್ಸಿ ಬಗ್ಗೆ ಹೇಳಿದ್ರು. ಸೊ ಆ ಏಜೆನ್ಸಿ ಮುಖಾಂತರ ನಾನಿವಾಗ ಈ ಸ್ಪ್ರೇ ಗನ್ನನ್ನು ಇದನ್ನು ತರಿಸ್ಕೊಂಡಿದ್ದೀನಿ. ನಾನು ಆರ್ಡರ್ ಮಾಡುವಾಗ ಈ ಸ್ಪ್ರೇ ಗನ್ನ ಬೆಲೆ 1265 ರೂಪಾಯಿ ಪ್ಲಸ್ ಕೊರಿಯರ್ ಚಾರ್ಜಸ್ ಆಗಿತ್ತು. ಅರೌಂಡ್ 1500 ರೂಪಾಯಿಗೆ ನಮ್ಮ ಮನೆ ತನಕ ಡೆಲಿವರ್ ಆಗಿದೆ ಈ ಪ್ರಾಡಕ್ಟು. ಈ ಸ್ಪ್ರೇ ಗನ್ನನ್ನು ಯೂಸ್ ಮಾಡಿಕೊಂಡು 25-30 ಫೀಟ್ ತನಕ ಸ್ಪ್ರೇ ಮಾಡೋದಕ್ಕೆ ಆಗುತ್ತೆ. ಹಾಗೆಯೇ ಮಿಸ್ಟ್ ಸ್ಪ್ರೇ ಕೂಡ ಇದರಲ್ಲಿ ಅವೈಲೇಬಲ್ ಇದೆ, ಒಂದು ನಾಬನ್ನು ಕೊಟ್ಟಿರ್ತಾರೆ ಅದರ ಮುಖಾಂತರ. ನಿಮಗೇನಾದರೂ ಈ ಸ್ಪ್ರೇ ಗನ್ನ ಅಗತ್ಯ ಇದ್ದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ ಡೀಟೇಲ್ಸನ್ನು ಹಾಕಿರ್ತೀನಿ. ಹಾಗೆಯೇ ಇದು ಯಾವುದೇ ಕಂಪನಿಯ ಪ್ರೊಮೋಷನಲ್ ವಿಡಿಯೋ ಆಗಿರಲ್ಲ,
ಒಳ್ಳೆ ಪ್ರಾಡಕ್ಟ್ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸ್ಪ್ರೇಗನ್ ಪರ್ಚೇಸ್ ಮಾಡೋ ಪ್ಲಾನ್ಸ್ ಇರೋರು ಖಂಡಿತವಾಗ್ಲೂ ಇದನ್ನು ತಗೊಂಬೋದು. ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಟ್ ಬಡಿಗಲ್ ಫಾರ್ಮ್ಸ್. ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿನ್ನೆ ಸಂಜೆ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿ ದಿನವನ್ನು ಗ್ರಾಫ್ಟಿಂಗ್ ಕೆಲಸದಲ್ಲಿ ಮುಗಿಸಿದ್ದೆ. ಸೊ ಹಾಗೆ ಕೆಲವು ದಿನಗಳಿಂದ ಸ್ವಲ್ಪ ಗ್ರಾಫ್ಟಿಂಗಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಂಗೆಯೇ ಹೆಂಗೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ತೋಟದಲ್ಲಿ, ಬೇರೇನೂ ಕೆಲಸ ಮಾಡೋದಕ್ಕೆ ಆಗಲ್ಲ. ಹಿಂಗೆ ತೋಟಕ್ಕೆ ರೌಂಡ್ ಹಾಕ್ಬಿಟ್ಟು ಕೊಳೆ ರೋಗ ತಿರ್ಗಾ ಏನಾದರೂ ಸ್ಟಾರ್ಟ್ ಆಗಿದೆ ಅಂತ ನೋಡಬೇಕು. ಒಂದು ಮರದಲ್ಲಿ ಸೂಚನೆಗಳು ಕಾಣಿಸ್ತಾ ಇದೆ, ನೋಡಬೇಕು ನಾಳೆ ಯಾವ ಥರ ಆಗುತ್ತೆ ಅದರಲ್ಲಿ ಅಂತ. ಒಂದು ಎರಡು ಹಸಿ ಎಳೆ ಅಡಿಕೆಗಳು ಬಿದ್ದಿದೆ, ಏನು ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ. ಫಂಗಸ್ ಅಂತೂ ಕಾಣಿಸ್ತಾ ಇಲ್ಲ, ನೋಡಬೇಕು. ಹಾಗೇ ಮೊನ್ನೆ ಬಿಸಿಲಿದ್ದಾಗ ತೆಂಗಿನಕಾಯಿ ಕೊಯ್ಲನ್ನು ಮಾಡಿದ್ವಿ, ಹಾಗೆ ಅದನ್ನು ಸುರಿಯೋದಕ್ಕೆ ಇವಾಗ ಬಂದಿದ್ದಾರೆ. ಕೆಲವು ಕಡೆಯಿಂದ ತೆಂಗಿನಕಾಯಿಗಳನ್ನು ತೊಗೊಂಬಂದು ಹಾಕೋ ಕೆಲಸ ಬಾಕಿ ಇದೆ. ಇವತ್ತು ವರ್ಕರ್ ಬೇರೆ ಇಲ್ಲ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಇವಾಗ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕು. ಸೊ ಅದೆಲ್ಲ ಕೆಲಸಗಳಿದೆ, ಅದಕ್ಕೋಸ್ಕರ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು. ನೋಡೋಣ ಏನೇನೆಲ್ಲ ಕೆಲಸಗಳಿದೆ ಅಂತ. ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕೆಲವು ದಿನಗಳ ಹಿಂದೆ ಚೆನ್ನಾಗಿ ಬಿಸಿಲಿದ್ದಾಗ ತೆಂಗಿನಕಾಯಿ ಕೊಯ್ಲನ್ನು ಮಾಡಿಸಿದ್ವಿ. ಆ ದಿನ ಸ್ವಲ್ಪ ಕಾಯಿಗಳನ್ನು ತೊಗೊಂಬರೋದಕ್ಕೆ ಬಾಕಿ ಆಗಿತ್ತು, ಅದು ಆಮೇಲೆ ಕೆಲಸ ಬಾಕಿ ಆಗಿಬಿಟ್ಟಿತ್ತು. ಇವಾಗ ಕಾಯಿ ಸುಲಿಯೋದಕ್ಕೆ ಬಂದಾಗ ನೆನಪಾಯಿತು, ಅದಕ್ಕೋಸ್ಕರ ಇವಾಗ ಕಾಯಿಯನ್ನೆಲ್ಲ ಹೆಕ್ಕಿ ಸುಲಿಯೋ ಕಡೆ ತೊಗೊಂಡೋಗಿ ಹಾಕ್ತಾ ಇದ್ದೀನಿ. ಅಪ್ಪ ಕೂಡ ಇಲ್ಲಿ ಹೊರೆಯನ್ನು ನನ್ನ ತಲೆಗೆ ಇಡೋದಕ್ಕೆ ಅಂತ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ. ಕೆಲವು ದಿನಗಳ ಹಿಂದಿನ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ, ತೆಂಗಿನಕಾಯಿ ಸುಲಿದಿರೋದನ್ನು ಕೆಜಿಗೆ 33 ರೂಪಾಯಿ ಹಂಗೆ ಸೇಲ್ ಮಾಡಿದ್ದೀವಿ. ಈ ಬಾರಿಯ ತೆಂಗಿನಕಾಯಿ ಎಷ್ಟಕ್ಕೆ ಹೋಗುತ್ತೆ ಅಂತ ನೋಡಬೇಕು. ವಿಚಾರಿಸಿದಾಗ 32 ರೂಪಾಯಿ ಇದೆ ಅಂತ ಹೇಳಿದ್ರು, ಸ್ವಲ್ಪ ಡ್ರಾಪ್ ಆಗಿದೆ ಅಂತ ಇವಾಗ ಮಳೆ ಶುರು ಆದಮೇಲೆ. ಅರೌಂಡ್ ಒಂದು 4 ಗೋಣಿ ಆಗುವಷ್ಟು ತೆಂಗಿನಕಾಯಿಯನ್ನು ಸಾಕ್ಸೋದು ಬಾಕಿ ಆಗಿತ್ತು. ಸೊ ಅದನ್ನು ಇವಾಗ ಸುಲಿಯೋ ಕಡೆ ಹಾಕಿಬಿಟ್ಟು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಲ್ಲಿಂದ ಬಂದು ಏನೆಲ್ಲ ಕೆಲಸಗಳಿದೆ ಅಂತ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಂಜೆ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಿ ಬಂದೆ. ಸೊ ಅಷ್ಟರಲ್ಲಿ ನೋಡಿ ಅಪ್ಪ ಹಿಪ್ಪಿಲಿ ಕಟಿಂಗ್ಸ್ಗಳನ್ನೆಲ್ಲ ರೆಡಿ ಮಾಡಿದರು. ಸೊ ಅದನ್ನು ಇವಾಗ ಮಣ್ಣಲ್ಲಿ ನಾಟಿ ಮಾಡಬೇಕು. ಪ್ಲಾಸ್ಟಿಕ್ ಕವರ್ಗಳನ್ನು ಆಲ್ರೆಡಿ ರೆಡಿ ಮಾಡಿದ್ದೀವಿ ನೋಡಿ. ಇದೆಲ್ಲ ತೋಟದಲ್ಲಿ ಸಿಗೋ ಹಿಪ್ಪಿಲಿ ಕಟಿಂಗ್ಸ್ಗಳನ್ನು ನಾಟಿ ಮಾಡ್ತಾ ಇರೋದು. ಈ ಕಡೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ, ಇದು ಗ್ರಾಫ್ಟಿಂಗ್ ಮಾಡುವಾಗ ಅದರ ಚಿಗುರುಗಳು ಸಿಗುತ್ತೆ. ಸೊ ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ ಇವಾಗ ಸದ್ಯಕ್ಕೆ, ಬಟ್ 4 ತಿಂಗಳಾಗುವಾಗ ಅದು ಕೂಡ ಚೆನ್ನಾಗಿ ಬೆಳೆದು ಅದಕ್ಕೂ ಗ್ರಾಫ್ಟ್ ಮಾಡೋದಕ್ಕಾಗುತ್ತೆ ನೋಡಿ. ಈ ಥರ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸೋದೆಲ್ಲ ಗ್ರಾಫ್ಟ್ ಮಾಡುವಾಗ ಸಿಕ್ಕಿರೋ ಕಟಿಂಗ್ಸ್ಗಳು. ಇವಾಗ ಇಲ್ಲಿದೆ ನೋಡಿ ಹಿಪ್ಪಿಲಿ ಕಟಿಂಗ್ಸ್ಗಳು, ಎರಡು ವೇರಿಯೇಷನಲ್ಲಿದೆ. ಸೊ ಅದನ್ನು ಇವಾಗ ಇಲ್ಲಿ ಪ್ಲಾಂಟ್ ಮಾಡಬೇಕಿನ್ನ. ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಮಿಸ್ಕೋಣ, ನಮಸ್ಕಾರ.